ಹಾಯ್ ಫ್ರೆಂಡ್ಸ್ ಪ್ರತಿಯೊಬ್ಬರ ಮನೆಯಲ್ಲೂ ಇರಲೇಬೇಕಾದ ಮೂಲಿಕೆ ಸಸ್ಯಗಳಲ್ಲಿ ಒಂದೆಲಗ ಒಂದು ಈ ಒಂದೆಲಗದಲ್ಲಿ ಕ್ಯಾಲ್ಷಿಯಂ ಮೆಗ್ನೀಷಿಯಂ ವೈಟಮಿನ್ ಎ ಬಿ ಸಿ ಡಿ ಪೊಟ್ಯಾಷಿಯಂ ಹೇರಳವಾಗಿದೆ ಹಿರಿಯರಿಂದ ಕಿರಿಯರಾದಿಯಾಗಿ ಎಲ್ಲರೂ ಬಹು ಎಲ್ಲರಿಗೂ ಬಹು ಉಪಯೋಗಿ ಪ್ರತಿದಿನ ಐದು ಎಲೆಗಳನ್ನು ತಿನ್ನುವುದರಿಂದ ಹೇರಳವಾದ ಔಷಧೀಯ ಗುಣಗಳಿವೆ ಮಕ್ಕಳಿಗೆ ವಯಸ್ಸಿಗೆ ಅನುಸಾರವಾಗಿ ಒಂದೆಲಗದ ಸ್ವರಸವನ್ನು ಜೇನಿನೊಂದಿಗೆ ಬೆರೆಸಿ ತಿನ್ನಿಸಬಹುದು ಒಂದೆಲಗದ ಸೇವನೆಯಿಂದ ಮೂಳೆ ಮೂಳೆಗೆ ಬಲ ಹೆಚ್ಚುತ್ತದೆ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ನರಗಳು ಬಲಗೊಂಡು ಮಕ್ಕಳ ವಾಕ್ಚಾತುರ್ಯ ವೃದ್ಧಿಯಾಗುತ್ತದೆ ಹಿರಿಯರಿಗೆ ಪಾರ್ಶ್ವವಾಯು ಅಲ್ಝಿಮರ್ ಫೇ ಫೇಸಿಯಲ್ ಪ್ಯಾರಾಲಿಸಿಸ್ ಬುದ್ಧಿಮಾಂದ್ಯ ಕಡಿಮೆಯಾಗುತ್ತದೆ ಇದರ ರಸ ಅಥವಾ ಎಲೆಗಳನ್ನು ಸೇವಿಸಿ ಸೇವಿಸಿದರೆ ಲಿವರ್ ಅಥವಾ ಯಕೃತು ಕಿಡ್ನಿ ತನ್ನ ಕೆಲಸ ಸರಿಯಾಗಿ ನಿರ್ವಹಿಸುತ್ತದೆ ರಕ್ತದಲ್ಲಿ ಪಿತ್ತ ಬೆರೆಯುವುದರಿಂದ ಮೂತ್ರ ಕಡು ಹಳದಿ ಬಣ್ಣಕ್ಕೆ ಹೋಗುತ್ತದೆ ಇದು ಜಾಂಡೀಸ್ನ ಜಾಂಡಿಸ್ನ ಲಕ್ಷಣ ಪ್ರತಿದಿನ ಬೆಳಗ್ಗೆ ಬೆಳಗ್ಗೆ ಸಂಜೆ ಐವತ್ತು ಎಂ ಎಲ್ ಒಂದೆಲಗದ ರಸವನ್ನು ಮಜ್ಜಿಗೆಯೊಂದಿಗೆ ಸೇವಿಸುವುದರಿಂದ ಕಾಮಾಲೆ ಅಥವಾ ಜಾಂಡಿಸ್ ಕ್ರಮೇಣ ಕಡಿಮೆಯಾಗುತ್ತದೆ ಲಿವರ್ ತನ್ನ ಕೆಲಸವನ್ನು ಸರಿಯಾಗಿ ನಿರ್ವಹಿಸುತ್ತದೆ ಒಂದೆಲಗದ ಸೇವನೆಯಿಂದ ಬಾಲನರೆ ಪಿತ್ತನರೆ ಕಡಿಮೆಯಾಗುವುದಲ್ಲದೆ ಕೂದಲು ಸೊಂಪಾಗಿ ಬೆಳೆಯುತ್ತದೆ ಎಲ್ಲ ವಿಧವಾದ ಚರ್ಮ ವ್ಯಾಧಿಗಳು ಸಹ ಕಡಿಮೆಯಾಗುತ್ತದೆ ಮಹಿಳೆಯರ ಋತುಸ್ರಾವ ಋತುಶ್ರಾವ ಸರಿಯಾಗುತ್ತದೆ ವಿದ್ಯಾರ್ಥಿಗಳು ಪ್ರತಿದಿನ ಸೇವಿಸಿದರೆ ಉತ್ತಮ ಒಂದೆಲಗದ ಎಲೆಗಳನ್ನು ಕುದಿಸಿ ಜೀರಿಗೆ ಅರಿಶಿನದ ಪುಡಿ ಬೆರೆಸಿ ಕಷಾಯ ಮಾಡಿ ಕುಡಿಯಬಹುದು ಹಸಿಯಾಗಿ ಸೇವಿಸುವುದು ಹೆಚ್ಚು ಪ್ರಯೋಜನಕಾರಿ ನಾಟಿ ಔಷಧಿ ಅಂಗಡಿಗಳಲ್ಲಿ ಇದರ ಸಮೂಲ ದೊರೆಯುತ್ತದೆ ಒಂದೆಲಗದ ಪುಡಿ ಬಜೆ ಮೆಂತ್ಯ ಅರಿಶಿನ ಹಿಪ್ಪಲಿ ಅಥವಾ ತಿಪ್ಪಲಿ ಸಮ ಅಳತೆ ಅಂದರೆ ಹತ್ತು ಗ್ರಾಮ್ಗಳಷ್ಟು ತೆಗೆದುಕೊಂಡು ಪುಡಿ ಮಾಡಿ ಮಾತು ತಡವರಿಸುವ ಮಕ್ಕಳಿಗೆ ಅಥವಾ ಹಿರಿಯರಿಗೆ ಇದನ್ನು ವಯಸ್ಸಿಗೆ ಅನುಸಾರವಾಗಿ ಜೇನುತುಪ್ಪದಲ್ಲಿ ಬೆರೆಸಿ ತಿನ್ನಿಸಿದರೆ ತಡವರಿಸುವ ಮಾತು ಸರಿಯಾಗುತ್ತದೆ ಬೇಡದ ಸಸಿಗಳನ್ನು ಮನೆಯಲ್ಲಿ ಶೋಗುಗಿಡವಾಗಿ ಬೆಳೆಸುವುದಕ್ಕಿಂತ ಇಂತಹ ಕಾಯಕಲ್ಪ ಸಸಿಗಳನ್ನು ಬೆಳೆಸುವುದರಿಂದ ನಮಗೂ ಉಪಯೋಗ ಎಲ್ಲರಿಗೂ ಉಪಯೋಗವಾಗುತ್ತದೆ ನಲವತ್ತು ವರ್ಷ ಮೇಲ್ಪಟ್ಟವರಿಗೆ ವಾದ ಅಥವಾ ವಾತ ಪ್ರಕೋಪ ಹೆಚ್ಚಾಗಿ ತುಂಬ ತೊಂದರೆಯುಂಟು ಮಾಡುತ್ತದೆ ವಾತ ಅಥವಾ ವಾದ ಪ್ರಕೋಪದವರಿಗೆ ಒಂದೆಲಗವು ದಿವ್ಯೌಷಧವಾಗಿ ಕೆಲಸ ಮಾಡುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು